ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣಾ ಫಲಿತಾಂಶದ ಕುರಿತಂತೆ ಅರಗ ಜ್ಞಾನೇಂದ್ರ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹರಿಯಾಣ ಫಲಿತಾಂಶ ಸಂತೋಷ ಕೊಟ್ಟಿದೆ ಅಂತ ಕೂಡ ಹೇಳಿದ್ದಾರೆ. ಹರಿಯಾಣ ಜಮ್ಮು ಕಾಶ್ಮೀರ ಚುನಾವಣಾ ಫಲಿತಾಂಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ರಾಜ್ಯದ ಫಲಿತಾಂಶ ನೋಡಿ ಸಂತೋಷವಾಯಿತು. ಹರಿಯಾಣದಲ್ಲಿ ಸಮೀಕ್ಷೆಗಳು 25 ಸೀಟ್ ಬರೋದಿಲ್ಲ ಅಂತ ಹೇಳಿದ್ರು. ಅಸಲಿಗೆ ನೋಡಿ ಜನರ ನಿರ್ಧಾರ ಯಾವ ರೀತಿ ಇದೆ ಅಂತ ಅರಗ ಜ್ಞಾನೇಂದ್ರ ಹೇಳಿದ್ದಾರೆ. ಸಮೀಕ್ಷೆಗಳು ಸುಳ್ಳು ಮಾಡಿ ಮತದಾರರು ಬಿಜೆಪಿಯನ್ನ ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಇದು ಇಡೀ ದೇಶಕ್ಕೂ ಕೂಡ ಸಂತೋಷ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ವಿಚಾರವಾಗಿ ಅಷ್ಟು ಗೇನ್ ಆಗಿದೆಯಲ್ಲ, ಅದು ಸಂತೋಷದ ವಿಚಾರ ಅನ್ನೋದು ಅರಗ ಜ್ಞಾನೇಂದ್ರ ಅವರ ಅಭಿಪ್ರಾಯವಾಗಿದೆ. ಎರಡು ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನು ನೋಡಿ ಅತ್ಯಂತ ಸಂತೋಷ ಆಯಿತು. ನಿನ್ನೆವರೆಗೆ ಅನೇಕ ಮೀಡಿಯಾಗಳಲ್ಲಿ ಸಮೀಕ್ಷೆಗಳು ಬಿಜೆಪಿ ಹರಿಯಾಣದಲ್ಲಿ 25 ಸೀಟನ್ನು ಕೂಡ ಗೆಲ್ಲುವಂಥ ಸ್ಥಿತಿ ಇಲ್ಲ ಅಂತ ಹೇಳುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಆ ಎಲ್ಲ ಸಮೀಕ್ಷೆಯನ್ನು ಸುಳ್ಳು ಮಾಡಿ ಹರಿಯಾಣದ ರಾಜ್ಯದ ಮತದಾರರು ಬಿಜೆಪಿಯನ್ನು 3ನೇ ಸಾರಿಗೆ ಗೆಲ್ಲಿಸಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಸಂತೋಷ ಕೊಟ್ಟಿದೆ. 3-4 ಅಂಶಗಳು ನಮ್ಮ ಸೋಲಿಗೆ ಕಾರಣ ಆಗ್ತದೆ ಅಂತ ವಿಶ್ಲೇಷಣೆ ಮಾಡಿದರು. ಒಂದು ವಿಶೇಷವಾಗಿ ಜಾಟ್ ಸಮುದಾಯ ಬಿಜೆಪಿಯ ಜೊತೆಗಿಲ್ಲ ಅಂತೇಳಿ, ಇನ್ನೊಂದು ಈ ರಾಜ್ಯದ ಚುನಾವಣೆಗಳ ಮಟ್ಟಿಗೆ ಮೋದಿ ಒಂದು ಶಕ್ತಿ ಫಲಿತಾಂಶ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಇತ್ತು. ಆದರೆ 3ನೇ ಸಾರಿಗೆ ಚುನಾವಣೆ ನಡೀತಾ ಇರೋದ್ರಿಂದ ವಿಶೇಷವಾಗಿ ಆ್ಯಂಟಿ ಇನ್ಕಂಬರೆನ್ಸಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇವೆಲ್ಲವನ್ನೂ ಸುಳ್ಳು ಮಾಡಿ ಬಿಜೆಪಿ ಈ ದೇಶಕ್ಕೆ ಅಗತ್ಯ ಇದೆ, ಹರಿಯಾಣಕ್ಕೆ ಅಗತ್ಯ ಇದೆ, ಕಾಶ್ಮೀರಕ್ಕೆ ಅಗತ್ಯ ಇದೆ ಅನ್ನುವಂಥದನ್ನ ತೋರಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.